ಶತ್ರುನ ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆನಲ್ಲಿದ್ವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ. ಅದರಿಂದ ನಾವೇನು ಶಾಶ್ವತವಾದ ಶತ್ರುಗಳಲ್ಲ, ಅವರು ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ. ಭೇಟಿ ಮಾಡಿ ನಾನು ಅದಕ್ಕೆ ಹೇಳ್ತೀನಿ, ನನಗೇನು ಶಾಶ್ವತವಾದ ಶತ್ರು ಅಲ್ಲ ಸರ್. ತಾವು ಇಂಡಿಯಾ ಭಾಗ ಆಗಿದ್ರೆ ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತೇಳಿ ಅವರು ಘೋಷಣೆ ಮಾಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ. ಅಷ್ಟೊಂದು ಕಠಿಣವಾದಂಥ ಹೃದಯ ಏನಿಲ್ಲ ಅವರಲ್ಲೂ. ಶತ್ರುನ ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆನಲ್ಲಿದ್ವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ. ಅದರಿಂದ ನಾವೇನು ಶಾಶ್ವತವಾದ ಶತ್ರುಗಳಲ್ಲ, ಅವರು ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ. ಭೇಟಿ ಮಾಡಿ ನಾನು ಅದಕ್ಕೆ ಹೇಳ್ತೀನಿ, ನನಗೇನು ಶಾಶ್ವತವಾದ ಶತ್ರು ಅಲ್ಲ ಸರ್. ತಾವು ಇಂಡಿಯಾ ಭಾಗ ಆಗಿದ್ರೆ ಭೇಟಿ ಮಾಡಿ ಬೆಂಬಲವನ್ನ ಘೋಷಣೆ ಮಾಡಿಲ್ಲ ಸರ್. ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತೇಳಿ ಅವರು ಘೋಷಣೆ ಮಾಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ. ಅಷ್ಟೊಂದು ಕಠಿಣವಾದಂಥ ಹೃದಯ ಏನಿಲ್ಲ ಅವರಲ್ಲೂ. ಶತ್ರುನ ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆನಲ್ಲಿದ್ವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ. ಅದರಿಂದ ನಾವೇನು ಶಾಶ್ವತವಾದ ಶತ್ರುಗಳಲ್ಲ, ಅವರು ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ. ಭೇಟಿ ಮಾಡಿ ನಾನು ಅದಕ್ಕೆ ಹೇಳ್ತೀನಿ, ನನಗೇನು ಶಾಶ್ವತವಾದ ಶತ್ರು ಅಲ್ಲ ಸರ್. ತಾವು ಇಂಡಿಯಾ ಭಾಗ ಆಗಿದ್ರೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ ಸರ್. ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತೇಳಿ ಅವರು ಘೋಷಣೆ ಮಾಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ. ಅಷ್ಟೊಂದು ಕಠಿಣವಾದಂತ ಹೃದಯ ಏನಿಲ್ಲ ಅವರಲ್ಲೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.